ವಿಶ್ವಕರ್ಮ ಸಮಾಜಕ್ಕೆ ಒಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ಉಳಿದಾಗೆ ಯಾವ ಬದಲಾವಣೆನೂ ಇಲ್ಲ. ಅದೆಲ್ಲ ಕೂಡ 2003 ಏನ್ ಕಾಯ್ದೆಯಲ್ಲಿದೆಯೋ ಡಿಟ್ಟೋ ಅದೇ ಇರೋದು. ಆಮೇಲೆ ಎರಡು ಸಂಸ್ಥೆಗಳಲ್ಲಿ ಒಂದು ಚೌಡೇಶ್ವರಿ ಬಾಬಾ ಬುಡನ್ಗರಿ ಮತ್ತೆ ಚೌಡೇಶ್ವರಿ ಇದು ಎರಡರಲ್ಲಿ ಮಾತ್ರ ಹಿಂದೂ ಮುಸ್ಲಿಮ್ಸ್ಗೆ ಮೊದಲಿಂದಲೂ ಇದೆ. 2003 ಕೂಡ ಹಿಂದೂಗಳು ಮತ್ತೆ ಮುಸ್ಲಿಮ್ಸ್ ಇಬ್ಬರಿಗೆ ಎರಡು ಸಂಸ್ಥೆಗಳಲ್ಲಿ ಮಾತ್ರ 35,000 ಸಂಸ್ಥೆಗಳಲ್ಲಿ ಎರಡು ಸಂಸ್ಥೆಗಳಲ್ಲಿ 2003 ಅವಕಾಶ ಇದೆ. ನಾವೇನು ಅದನ್ನೇನು ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ವಿಶ್ವಕರ್ಮ ಸಮಾಜಕ್ಕೆ ಒಂದು ಸ್ಥಾನವನ್ನು ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಎರಡನೇದು ಬಿಜೆಪಿ ಇವರು ಅಧ್ಯಕ್ಷರು ಅವರಿಗೆ ಕಾನೂನಿನ ಅರಿವು ಇಲ್ಲ. ಈಗ ನಿಮ್ಮ ಮುಂದೆನೇ ಇದೆ ಇದೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ. 2003 ಕಾನೂನು ಆಯಿತು. 2010 ಯಾವ ಪಕ್ಷ ಇದ್ದಿದ್ದು ಅಧಿಕಾರದಲ್ಲಿ? ಬಿಜೆಪಿ ಪಕ್ಷನೇ ಅಧಿಕಾರದಲ್ಲಿದ್ದರು. ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 2011 ಬಹುಶಃ ನಮ್ಮ ಯಡಿಯೂರಪ್ಪನವರೇ ಚೀಫ್ ಮಿನಿಸ್ಟರ್ ಆಗಿದ್ರೇನು ಅಲ್ವಾ? ಕಾಲಂ 17 ಒಂದು ತಿದ್ದುಪಡಿನ ತರ್ತಾರೆ. ಅದರಲ್ಲಿ ವಾರ್ಷಿಕ 5 ಲಕ್ಷದಿಂದ 10 ಲಕ್ಷ ರೂಪಾಯಿ, ಯಾವ ಸಂಸ್ಥೆಗಳ ಒಟ್ಟು ವಾರ್ಷಿಕ ಆದಾಯವು 5 ಲಕ್ಷ ರೂಪಾಯಿಗಳನ್ನು ಮೀರಿದ್ದು ಆದರೆ 10 ಲಕ್ಷ ರೂಪಾಯಿಗಳನ್ನು ಮೀರಿರುವುದಿಲ್ಲವೋ ಆ ಸಂಸ್ಥೆಗೆ ಸಂಬಂಧಪಟ್ಟ ನಿವ್ವಳ ಆದಾಯ ಶೇಕಡ 5 ಅಂದರೆ 5 ಲಕ್ಷದವರೆಗೂ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ 2011 ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು ಅಥವಾ ಸದಾನಂದಗೌಡರಾಗಿರಬೇಕು ಮಾಡಿದ್ದಾರೆ. ಆಮೇಲೆ 10 ಲಕ್ಷಕ್ಕಿಂತಲೂ ಮೇಲಿರತಕ್ಕಂಥ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ ಶೇಕಡ 10 ಬಿಜೆಪಿ ಸರ್ಕಾರನೇ ಹಾಕಿದೆ. ಇದೆಲ್ಲ ಬಿಜೆಪಿ ಸರ್ಕಾರನೇ ಹಾಕಿರ್ತಕ್ಕಂಥದ್ದು. ಆಮೇಲೆ ನಾವೀಗ ಏನ್ ಮಾಡಿದ್ದೀವಿ ಅಂದರೆ 10 ಲಕ್ಷದವರೆಗೂ ಅವರೇನು ಕೊಡಬೇಕಾಗೇ ಇಲ್ಲ. 10 ಲಕ್ಷದವರೆಗೂ ಯಾವ ದೇವಸ್ಥಾನಕ್ಕೆ ಆದಾಯ ಇಲ್ವೋ 10 ಲಕ್ಷ ಒಳಗೆ ಯಾವ ದೇವಸ್ಥಾನ ಯಾರೂ ಕೊಡಬೇಕಾಗೇ ಇಲ್ಲ. ಆಮೇಲೆ 10 ಲಕ್ಷದಿಂದ 1 ಕೋಟಿವರೆಗೂ ಶೇಕಡ 5 ಹಾಕಿದ್ದೀವಿ. 5 ನೆಟ್ಟು. ಆಮೇಲೆ 1 ಕೋಟಿ ಮೇಲೆ 10% ಹಾಕಿದ್ವಿ. ಅಂದರೆ ನಾವೇನು ಹೊಸ ಕಾಯ್ದೆ ಅಲ್ಲ ಇದು. ಹಿಂದೆ ಇದ್ದಂಥ ಕಾಯ್ದೆಗೆ, ಬಿಜೆಪಿಯವರು ತಂದಿರತಕ್ಕಂಥ ಕಾಯ್ದೆಗೆ ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ. ಕಾನೂನು ಅರಿವಿಲ್ಲದೆ ಇರತಕ್ಕಂಥವರು ಬಿಜೆಪಿ ಅಧ್ಯಕ್ಷರು ಈ ರೀತಿ ಅಪಾದನೆ ಮಾಡ್ತಿರ್ತಕ್ಕಂಥದ್ದು ಯಾವ ಪುರುಷಾರ್ಥನ ನನಗಂತೂ ಗೊತ್ತಾಗ್ತಿಲ್ಲ. 25 ಲಕ್ಷಕ್ಕಿಂತ ಕಡಿಮೆ ಇದ್ರೆ 5%, 25 ಲಕ್ಷ ಮೇಲ್ಪಟ್ಟಿದ್ರೆ 10%. ಹಿಂದೆ ಇದ್ದಿದ್ದು 5 ಲಕ್ಷದಿಂದ 10 ಲಕ್ಷಕ್ಕೆ 5%, 10ರಿಂದ 10 ಮೇಲಿರ್ತಕ್ಕಂಥದ್ದು 10% ಹಾಕಿದ್ರು ಗ್ರಾಸ್ ಅಲ್ಲಿ. ನಾವೀಗೇನ್ ಮಾಡಿದೀವಿ, 10 ಲಕ್ಷದವರೆಗೂ ಏನೂ ಇಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ 5% ನೆಟ್ ಅಲ್ಲಿ, 10 ಲಕ್ಷಕ್ಕೆ ಮೇಲೆ 1 ಕೋಟಿ ಮೇಲೆ 10% ಹಾಕಿದ್ರು. ಬ್ರಾಡರ್ ಕ್ವಶನ್ ಏನು ಅಂದ್ರೆ ಸರ್ಕಾರಕ್ಕೆ ದೇವಸ್ಥಾನ ಅಲ್ಲ. ಇನ್ನೊಂದು ಇದು ಯಾಕೆ ಇದನ್ನ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಧಾರ್ಮಿಕ ಪರಿಷತ್ ಇದೆ. ಆಮೇಲೆ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಖಜಾನೆಗೆ ಬರೋದಿಲ್ಲ. ಈ ಕಾಯ್ದೆ ಬಂದಾಗ್ಲಿಂದ ಫಸ್ಟ್ ಕಾಯ್ದೆ ಬಂದಿದ್ದು 2003, ತಿದ್ದುಪಡಿ ಆಗಿದ್ದು 2011. ಯಾವುದೇ ದೇವಸ್ಥಾನದ ಹಣ ಸರ್ಕಾರಕ್ಕೂ ಬರಲ್ಲ, ನಮ್ಮ ಟ್ರೆಜರಿ ಡಿಪಾರ್ಟ್ಮೆಂಟ್ಗೂ ಬರಲ್ಲ, ಧಾರ್ಮಿಕ ಪರಿಷತ್ತಿಗೆ ಬರುತ್ತೆ. ಧಾರ್ಮಿಕ ಪರಿಷತ್ತಿಗೆ ಬರುತ್ತೆ. ಯಾರು ಧಾರ್ಮಿಕ ಪರಿಷತ್ತು ಅಧ್ಯಕ್ಷರು ಯಾರು ಸಚಿವರಾಗಿರ್ತಾರೋ ಅವರು ಇರ್ತಾರೆ, ಮತ್ತೆ ಬೇರೆ ಬೇರೆ ಸದಸ್ಯರೆಲ್ಲ ಇರ್ತಾರೆ. ಈಗ ನಮ್ಮಲ್ಲಿ 40ರಿಂದ 50 ಸಾವಿರ ಜನ ಅರ್ಚಕರಿದ್ದಾರೆ ಈ 35,000 ದೇವಸ್ಥಾನಗಳಲ್ಲಿ. ಕೆಲವು ದೇವಸ್ಥಾನದಲ್ಲಿ 2, 3, 4 ಜನ ಇರ್ತಾರೆ ಅರ್ಚಕರು. ಆಮೇಲೆ ಆ ಅರ್ಚಕರಿಗೆ ಇಷ್ಟು ವರ್ಷಗಳ ಕಾಲ
ಯಾವುದೇ ಸರ್ಕಾರ ಅವರ ಬಗ್ಗೆ ಗಮನ ಹರಿಸಿರಲಿಲ್ಲ. ಅವರು ಸತ್ತರೆ ಕೇವಲ 35,000 ರೂಪಾಯಿ ಕೊಡ್ತಾ ಇದ್ರು. ಆಮೇಲೆ ಅವರಿಗೆ ತಸ್ತಿ ಕಣ ವರ್ಷಕ್ಕೆ 60,000 ಕೊಡ್ತಾರೆ. ಅವ್ರ ತಿಂಗಳಿಗೆ ಎಷ್ಟಾಯಿತು? 5,000 ಆಯಿತು. 5,000 ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಆಮೇಲೆ ಪೂಜೆ ಎಣ್ಣೆಗೆ ದುಡ್ಡು ಬೇಕು, ತೆಂಗಿನಕಾಯಿ ದುಡ್ಡು ಬೇಕು, ಇಷ್ಟೆಲ್ಲ 5,000 ಮಾಡೋಕ್ಕಾಗುತ್ತ? ಆಮೇಲೆ ಅವರ ಆರ್ಥಿಕ ಸ್ಥಿತಿಗತಿಗಳು ಕೂಡ ಪರ್ಟಿಕ್ಯುಲರ್ ಆಗಿ ಸಿಗಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟು ಏನು ಸಮಾಧಾನಕರವಾಗಿರೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಕೇವಲ ಅವರು ಸತ್ತಂಥ ಸಂದರ್ಭದಲ್ಲಿ 35,000 ಕೊಡೋರು, ಅದನ್ನು ನಮ್ಮ ದಾರಕ ಪಕ್ಷದಲ್ಲಿ 2,00,000 ಮಾಡ್ತಿದ್ದೀನಿ. ಈಗ 5,00,000 ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಆಮೇಲೆ ಅವ್ರ ಮಕ್ಕಳಿಗೆ 40,000-50,000 ಜನ ಆರ್ಥಿಕರಿದ್ದಾರೆ. ಮನೆಯಲ್ಲಿ ಒಬ್ಬರು ಒಂದು ಮಗು ಅಂತಿದ್ರು ಕೂಡ ಸುಮಾರು 50,000 ಜನ ಮಕ್ಕಳಿಗೆ ನಾವು 5,000 ಪಿ ಸಿ 5,000, ಆಮೇಲೆ ಮೆಡಿಕಲ್ ಹೋದವರಿಗೆ 50,000 ಕೂಡ, 5,000-50,000 ಕೂಡ ಅವರಿಗೆಲ್ಲ ವಿದ್ಯಾರ್ಥಿ ವೇತನ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಅವರು ವಸತಿ ಸೌಕರ್ಯ ಕಟ್ಸಿಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನಾವು 40,000-50,000 ಒಂದೇ ಸಲ ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಒಂದು 500-500 ಜನಕ್ಕೆ ಸ್ವಲ್ಪ ಧಾರ್ಮಿಕ ಪರಿಸ್ಥಿತಿಯಿಂದ ಒಂದು 2,00,000-3,00,000 ಕೊಟ್ಟರೆ ಅವರು ಮನೆಗಳನ್ನು ಕಟ್ಸಿಕೊಳ್ತಾರೆ. ಈಗ ಆಸ್ ಇಟ್ ಈಸ್ ನಾನು ಅವರಿಗೆ ಸರ್ಕಾರದಿಂದ ಯಾವ್ದನ್ನ ಮನೆ ಸ್ಯಾಂಕ್ಷನ್ ಆಗಿದ್ರೆ ಆ ಫಲಾನುಭವಿಗಳು ಹಣ ಕಟ್ಟಬೇಕಲ್ಲ, ಅದನ್ನ ನಾವೇ ಕೊಡ್ತೀವಿ ಅಂತ ಈಗಾಗಲೇ ತೀರ್ಮಾನ ಕೂಡ ತಗೊಂಡಿದ್ದೀವಿ. ಆಮೇಲೆ ಮೃತಪಟ್ಟರೆ, ಸೇವೆಯಲ್ಲಿ ಇರ್ತಕ್ಕಂಥವ್ರು ಮೃತಪಟ್ಟರೆ 2,00,000 ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ. ಮೊದಲು ಯಾವುದೂ ಇರಲಿಲ್ಲ. ಮತ್ತೆ ಇದ್ರ ಜೊತೆಗೆ ಕಾಶಿ ಯಾತ್ರೆ, ಮೊದಲೆಲ್ಲಾನು ಕಾಶಿ ಯಾತ್ರೆ ಸಾರ್ವಜನಿಕರು ಹೋಗೋರು, ಆದರೆ ಆರ್ಚಕರಿಗೆ ಅವಕಾಶ ಇರಲಿಲ್ಲ. ನಾನು ಬಂದ ಮೇಲೆ 1,200 ಜನ ಆರ್ಚಕರಿಗೆ ಉಚಿತವಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಆಮೇಲೆ ನಾವೊಬ್ಬರೇ ಹೋಗೋದು ಹೇಗೆ, ನಮ್ಮ ಮನೆಯವರು ಕರ್ಕೊಂಡೋದ್ರೆ ನಮಗೆ ಅವ್ರಿಗೆ ನಾವು ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಒಂದು ಒಬ್ಬರು ಆರ್ಚಕರು ಅವ್ರ ಮನೆಯವ್ರನ್ನ ಯಾರಾದರೂ ಒಬ್ಬರನ್ನು ಕರ್ಕೊಂಡು ಹೋಗೋದು ಅಂತೇಳಿ 1 ವರ್ಷಕ್ಕೆ 22,400 ಜನಕ್ಕೆ ಹೋಗೋದಕ್ಕೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಮತ್ತೆ ಇದಕ್ಕೆಲ್ಲ ಕೂಡ ಹಣ ಬೇಕು. ಆಮೇಲೆ ಇನ್ಶೂರೆನ್ಸ್ ಮಾಡಬೇಕಾಗಿದ್ರೆ ಕನಿಷ್ಠ 5-6 ಕೋಟಿ ಬೇಕು ಪ್ರೀಮಿಯಮ್. ಆಮೇಲೆ ಮನೆ ಒಂದು 300-400 ಜನಕ್ಕೆ ನಾವು ಒಂದು 3-4 ಲಕ್ಷ ಕೊಟ್ಟರು ಕೂಡ ಒಂದು 10 ಕೋಟಿ ಬೇಕಾಗುತ್ತೆ, ಒಂದು 500 ಜನಕ್ಕೆ ಕೊಟ್ಟರು ಕೂಡ. ಅದೇ ರೀತಿ 45,000 ಜನ ಆರ್ಥಿಕರ ಮಕ್ಕಳಲ್ಲಿ ಒಂದು ಮನೆಗೊಬ್ಬರು ಅಂದ್ರೂ ಕೂಡ 45,000 ಜನ ಇರ್ತಾರೆ, ಅವರಿಗೆ ಸ್ಕಾಲರ್ಶಿಪ್ ದುಡ್ಡು ಬೇಕಾಗುತ್ತೆ, ಒಂದು 5-6 ಕೋಟಿ ಬೇಕಾಗುತ್ತೆ. ಇದೆಲ್ಲ ಅವಶ್ಯಕತೆ ಇರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಇದರಿಂದ ಏನು ಜಾಸ್ತಿ ಏನು ಬರೋದಿಲ್ಲ, ಈಗೇನು 8 ಕೋಟಿ ಬರ್ತಿತ್ತು, ಮ್ಯಾಕ್ಸಿಮಮ್ ಅಂದರೆ ಒಂದು 30-40 ಕೋಟಿ ಬರ್ಬೋದು, 8 ಸೇರಿಸಿ ಒಂದು 30 ಕೋಟಿ ಜಾಸ್ತಿ ಆಗ್ಬೋದು ಅಷ್ಟೇ, ಇಷ್ಟು ಹಣ. ಆಮೇಲೆ ಸೀಕ್ರೆಟ್ ದೇವಸ್ಥಾನಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಸೀಕ್ರೆಟ್ ದೇವಸ್ಥಾನ ನೀವು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿರ್ತೀರ, ಅಲ್ಲಿ ಏನು ಸೌಕರ್ಯಗಳು ಕೂಡ ಇರೋದಿಲ್ಲ. ಸೀಕ್ರೆಟ್ ದೇವಸ್ಥಾನಗಳು ಕೂಡ ಏನು ಹಣ ಬರುತ್ತೆ ಅದರಲ್ಲಿ 50% ಸೀಕ್ರೆಟ್ ದೇವಸ್ಥಾನಗಳ ಅಭಿವೃದ್ಧಿಗೆ ಅಂತ ನಾವು ಪ್ಲಾನ್ ಮಾಡಿಕೊಂಡಿವಿ. ಅದಕ್ಕೋಸ್ಕರ ನಾವು ಈ ಅಮೆಂಡ್ಮೆಂಟ್ ತಂದ್ವಿ. ವಿಧಾನಸಭೆಯಲ್ಲಿ ಎಲ್ಲರೂ ಸೇರಿ ಇದನ್ನು ಪಾಸ್ ಮಾಡಿದ್ರು. ಅದೇ ಇದಕ್ಕೆ ಸ್ಕಾಲರ್ಶಿಪ್ಪು, ಆಮೇಲೆ ಇನ್ಶೂರೆನ್ಸು, ಆಮೇಲೆ ಕಾಶಿ ಯಾತ್ರೆ ಇಲ್ಲ ಸರ್ಕಾರ ಬರುತ್ತೆ, ಮತ್ತೆ ಏನಮ್ಮ ಮೃತಪಟ್ಟವರಿಗೆ ಪರಿಹಾರ, ಇದಕ್ಕೆಲ್ಲ ಆಗುತ್ತೆ. ಒಳ್ಳೆ ಉದ್ದೇಶನ ನಾವು ಮಾಡಿದ್ದೀವಿ. ಅಲ್ಲೇ ಇರುತ್ತೆ, ಎಲ್ಲೂ ಸರ್ಕಾರಕ್ಕೂ ಬರೋದಿಲ್ಲ, ನಮ್ಮ ಯಾವುದು ಮುಜರಾಯಿ ಇಲಾಖೆಗೂ ಬರಲ್ಲ, ಧಾರ್ಮಿಕ ಪರಿಷತ್ ಅಕೌಂಟ್ ಅಲ್ಲೇ ಇರುತ್ತೆ. ವಿವಾದ ನಾಲ್ಕು ಯಾಕೆ ಮಾಡ್ತಾರ ಗೊತ್ತಿಲ್ಲ. ಈಗ ನೆನೆ ಈಗ ಬರೋದೇ 30 ಕೋಟಿ, 30 ಕೋಟಿ ಕೂಡ ಅಷ್ಟು ಹಣ ಸೀಕ್ರೆಟ್ ದೇವಸ್ಥಾನಗಳಿಗೆ, ಆರ್ಚಕರಿಗೆ, ನೌಕರ ವರ್ಗಕ್ಕೆ ಖರ್ಚು ಮಾಡ್ತೀವಿ. ಅದ್ರ ಜೊತೆಗೆ ಸರ್ಕಾರನೂ ಅವ್ರು ಸಪೋರ್ಟ್ ಮಾಡುತ್ತೆ.
ಈಗ ಕಾಶಿ ಯಾತ್ರೆ 2400 ಜನಕ್ಕೆ ಹಿಂದೆ ಇವ್ರ ಸರ್ಕಾರದಲ್ಲೇ ಪ್ರಾರಂಭ ಮಾಡಿದ್ರು. ಫ್ರೀಯಾಗಿ ಯಾರನ್ನ ಕಳಿಸಿದ್ರು ಅರ್ಚಕರಿಗೆ, ಕಳಿಸಲಿಲ್ಲ ಇವರು. ನಾನು ಬಂದ ಮೇಲೆ 2400 ಜನಕ್ಕೆ ಉಚಿತವಾಗಿ ನಾನು ಮಾಡಿದ್ದೀನಿ. ಈಗ ಅರ್ಚಕರಿಗೆ ನಾವು ಎಷ್ಟು ಕೊಡ್ತೀವಿ ತಸ್ತಿಕ್ಕು? ಕೇವಲ 5,000 ಕೊಡ್ತೀವಿ. 5,000 ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಆಮೇಲೆ ಎಣ್ಣೆ ದೀಪ ಕಾಯಿ ಎಲ್ಲ ಬೇಕಲ್ಲ ಅಲ್ವಾ, ಅವ್ರಿಗೆ ಸಹಾಯ ಮಾಡೋಣ. ಆಮೇಲೆ ಮನೆಗಳು ಕಟ್ಟೋದಿಕ್ ಪಾಪ ಅವ್ರು ಒಂದು 2 ಲಕ್ಷ 3 ಲಕ್ಷ ಕೊಟ್ರೆ ವರ್ಷಕ್ಕೊಂದು 500 ಜನ ಕೊಟ್ರೆ ಅವರು ಪಾಪ ಮನೆಗಳು ಕಟ್ಕೊಳ್ತಾರೆ. ಒಳ್ಳೆ ಉದ್ದೇಶನ ನಾವು ಮಾಡಿದೀವಿ. ಅಸೆಂಬ್ಲಿನಲ್ಲಿ ಎಲ್ಲ ಇನಾನ್ವಸ್ ಆಗಿ ಮಾಡಿಕೊಟ್ರು ಇವರಿಗೆ. ಆಮೇಲೆ ಸ್ವಂತ ಯಾರು ವಿಜಯೇಂದ್ರ ಅವ್ರ ತಂದೆನೆ ಈ ನೋಡಿ, ಅವ್ರ ತಂದೆ 2011 ನೋಡಿ ಇಲ್ಲೇ 5-10 ಲಕ್ಷಕ್ಕೆ 5% ಮಾಡಿರೋದು, 10 ಲಕ್ಷ 5-10 ಲಕ್ಷಕ್ಕೆ 10 ಲಕ್ಷಕ್ಕೆ ಮೇಲೆ 10% ಮಾಡಿರೋದು ಬಿಜೆಪಿ ಸರ್ಕಾರನೇ. ನಾವೇನು ಹೊಸದಾಗಿ ತಂದ್ವ ಇದನ್ನ? ಆಮೇಲೆ ಸರ್ಕಾರದ ದುಡ್ಡು ಏನು ಈ ಹೊಡೆಯೋದಿಕ್ಕೆ ಅಂತ ಎಲ್ಲ ಹೇಳ್ತಾರೆ, ಅದೆಲ್ಲ ಪರ್ಸೆಂಟೇಜ್ ವ್ಯವಹಾರಗಳು ಬಿಜೆಪಿ ಸರ್ಕಾರದ್ದು. ನಮ್ದೇನಿದ್ರು ದೇವರು ಅರ್ಚಕರು ನೌಕರ ವರ್ಗ ಅವರ ಶ್ರೇಯೋಭಿವೃದ್ಧಿ ನಮ್ಮ. ಆಮೇಲೆ ಇಂದು ಇದೆ ಈ ಕಡೆ ಹಿಂದ್ಗಡೆ ನಾವೇನೇನು ಮಾಡ್ತೀವಿ ಅಂತ. ಆಮೇಲೆ ಹಿಂದೆ ಎಲ್ಲಾನು ನೀವು ಆರ್ಥಿಕರಿಗೆ ಯಾರನ್ನ ಕೇಳಿ, ಆ ತಸ್ತಿಕ್ ಹಣ ತಗೋಬೇಕಾಗಿದ್ರೆ ತಹಸೀಲ್ದಾರ್ ಆಫೀಸ್ಗಳಲ್ಲೂ ಕಾಯಬೇಕಾಗಿತ್ತು, ಅದಕ್ಕೂ ಹಣ ಕೇಳ್ತಾ ಇದ್ರಂತೆ. ಈಗ ನಾನು ಬಂದ ಮೇಲೆ ಕಾಲ್ ಸೆಂಟರ್ ಮಾಡಿ ಅವರಿಗೆ ತಸ್ತಿಕ್ ಹಣ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ, ಅವ್ರ ಖಾತೆಗೆ ಹೋಗುತ್ತೆ. ಎಲ್ಲೂ ಕೂಡ ಒಂದು ಪೈಸೆ ಕೂಡ ಲಂಚ ಕೊಡಬೇಕಾಗಿಲ್ಲ. ವಿವಾದ ಎಲೆಕ್ಷನ್ ಬರ್ತಾ ಇದೆ, ಈಗ ವಿವಾದಕ್ಕೆ ಇದಕ್ಕೆ ಉತ್ತರ ಕೊಟ್ಬಿಡ್ಲಿ ಬಿಜೆಪಿಯವರು, ಇದಕ್ಕೆ ಉತ್ತರ ಕೊಡ್ಲಿ. ಈ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ತಗೊಳ್ತಾ ಇದ್ರ ಇಲ್ವೋ? ಯಡಿಯೂರಪ್ಪರ ಚೀಫ್ ಮಿನಿಸ್ಟರ್ ಅಥವಾ ಸದಾನಂದಗೌಡರು ಆಗಿದ್ದಾಗಂತ ಸಂದರ್ಭದಲ್ಲಿ ತಿದ್ದುಪಡಿ ಆಗಿದ್ದು? ಏನ್ ನಾವೇನು ಹೊಸದಾಗಿ ಪ್ರಾರಂಭ ಮಾಡಿದೀವ? ಇಲ್ಲ. ಆಮೇಲೆ ಏನ್ ಹಣ ಬರುತ್ತೆ, ಒಂದು ಪ್ರತಿ ಪೈಸೆ ಕೂಡ ದೇವಸ್ಥಾನಕ್ಕೆ ಅರ್ಚಕರಿಗೆ ಹೋಗುತ್ತೆ. ವಿವಾದ ಮಾಡೋದೇ ಅವ್ರ ಕೆಲಸ, ಹುಟ್ಟುಗುಣ ಬಿಜೆಪಿಯವರು. ಕಾನೂನು ಇರು ಇಲ್ಲ, ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ. ನಾ ಹಾಗೆ ಹೇಳ್ಬೇಕಾಗತ್ತೆ, ಹಾಗೆ ಹೇಳ್ಬೇಕಾಗತ್ತೆ. ಈಗ ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷ ಏನು 28-28 ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಇವರು ಅಲ್ವಾ? ರಾಜ್ಯದ ಅಧ್ಯಕ್ಷರು ಇದನ್ನ ಈ ಕಾನೂನನ್ನ ಪುಸ್ತಕವನ್ನ ನಮ್ಮ ಮುಜರಾಯಿ ಇಲಾಖೆಯ ಒಂದು ಧಾರ್ಮಿಕ ಪರಿಷತ್ತಿನ ಪುಸ್ತಕವನ್ನ ಒಂದ್ಸರಿ ಓದ್ಲಿ, ಅವರು ಓದ್ಬಿಟ್ಟು ಆಮೇಲೆ ಮಾತಾಡಿ, ಓದ್ಬಿಟ್ಟು ಆಮೇಲೆ ಮಾತಾಡಿದ್ರೆ ಅವ್ರಿಗೂ ಗೌರವ. ಇದೇ ಚುನಾವಣಾ ಇಶ್ಯೂ ಆದ್ರೆ ಆಗೋದಿಲ್ಲ, ಏನಕ್ಕಾಗುತ್ತೆ ನೋಡಿ. ಇದನ್ನ ಅವ್ರು ಕೊಟ್ಬಿಡಿ ಅವ್ರಿಗೆ, ಇವತ್ತು ಕಳಿಸ್ತೀನಿ ಅವ್ರಿಗೆ ಕಳಿಸ್ತೀನಿ. ಇದನ್ನ ಅದೆಲ್ಲ ಸುಳ್ಳು. 2003 ಕಾಯ್ದೆ ಆದ್ಮೇಲೆ ನಮ್ಮ ದೇವಸ್ಥಾನದಲ್ಲಿ ಏನು ಹಣ ಕಲೆಕ್ಟ್ ಆಗುತ್ತೆ ಅಷ್ಟು ಕೂಡ ಆಯಾ ದೇವಸ್ಥಾನದ ಅಕೌಂಟ್ ಎಲ್ಲ ಇರುತ್ತೆ. ಅದು ಅವರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ವಾಟ್ಸಪ್ ವಿಶ್ವವಿದ್ಯಾನಿಲಯ ಇದೆಯಲ್ಲ ಅವ್ರದ್ದು, ಅಲ್ಲಿಂದ ವೈಸ್ ಚಾನ್ಸಲರ್ಗಳು ಫೋನ್ ಮಾಡ್ತಾರೆ ನಾಗ್ಪುರಿಂದ. ಅವರು ವೈಸ್ ಚಾನ್ಸಲರ್ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಗಳು ವಾಟ್ಸಪ್ ಮುಖಾಂತರ ಇದನ್ನೆಲ್ಲ ಕೂಡ ಅಪಪ್ರಚಾರ ಮಾಡ್ತಾರೆ. ಸರ್, ಇದರ ಜೊತೆಗೆ ಫ್ರೀ ಹಿಂದೂ ಟೆಂಪಲ್ಸ್ ಅಂತಾನು ಒಂದು ಕ್ಯಾಂಪೇನ್ ಶುರುವಾಗ್ತದೆ. ಹಿಂದೂ ಟೆಂಪಲ್ಸ್ಗೂ ಮತ್ತೆ ಸರ್ಕಾರಕ್ಕೂ ಏನ್ ಸಂಬಂಧ? ಸ್ವತಂತ್ರವಾಗಿ ಬಿಡಿ, ಅವರ ಅಧಿಕಾರದಲ್ಲಿದ್ದಾಗ ಮಾಡಬೇಕಾಗಿತ್ತಲ್ಲ. ಈಗ ಸ್ವತಂತ್ರವಾಗಿ ಬಿಡಿ ಅಂತ ಹೇಳಿದ್ರು ಬಿಜೆಪಿಯವರು, ಈಗ ಪ್ರಾರಂಭ ಮಾಡಿದ್ದಾರೆ ಅಥವಾ ಇನ್ಯಾರಾದರೂ ಮಾಡಿದ್ದಾರೆ. 4 ವರ್ಷ ಅಧಿಕಾರದಲ್ಲಿದ್ದರಲ್ಲ, ಮಾಡಬಹುದಿತ್ತಲ್ಲ. 2008-13 ಅವರೇ ಅಧಿಕಾರದಲ್ಲಿದ್ದರು, ಮಾಡಬಹುದಿತ್ತಲ್ಲ. ಅಥವಾ ದೇಶದಲ್ಲಿ ನರೇಂದ್ರ ಮೋದಿಯವರು ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳನ್ನ ಬಿಟ್ಬಿಡಿ ಅಂತ ಹೇಳ್ಬೋದಲ್ಲ ನರೇಂದ್ರ ಮೋದಿಯವರು. ದೇಶದಲ್ಲೇ ಪಾರ್ಲಿಮೆಂಟ್ ಅಲ್ಲೇ ಒಂದು ಕಾನೂನು ತಂದ್ಬಿಟ್ಟು ಹೇಳಿದ್ರೆ ಮುಗ್ದೋಯ್ತು ಅಲ್ವಾ?
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.